ಚೀನಾ ನ್ಯೂ ಇಯರ್ ಮಾಡೋದಕ್ಕೆ ಮುಂದಾಗಿದ್ದು ತಪ್ಪಲ್ಲ ಅನ್ನೋ ಮೂಲಕ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೆಂಗಳೂರಿನ ಯಲಹಂಕದ ಬಾಗಲೂರು ಹತ್ತಿರ ಇರೋ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಚೀನಾ ರಾಷ್ಟ್ರದ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ತಯಾರಿ ನಡೆಸಿತ್ತು. ನಿನ್ನೆ ಈ ಸಂಬಂಧ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಿದ್ದ ಹಾಗೆ ಶಾಲಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತು ಕಾರ್ಯಕ್ರಮವನ್ನು ರದ್ದು ಮಾಡಿತು. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಹಿಂದೇಟು ಹಾಕಿದ ಸಚಿವ ತನ್ವೀರ್ ಸೇಠ್ ಚೀನಾ ನ್ಯೂ ಇಯರ್ ಆಚರಣೆಯಿಂದ ತಪ್ಪೇನು ಅಂತ ಶಾಲೆಗೆ ನೀಡಿದ ವಿಚಾರಣೆಯನ್ನೇ ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡಿದ್ರೆ ಸಚಿವರಿಗೆ ದೇಶಕ್ಕಿಂತ ಚೀನಾ ಮೇಲಿನ ಪ್ರೇಮವೇ ಹೆಚ್ಚಾಗ್ತಿದೆ ಅನಿಸ್ತಾ ಇದೆ. ತನ್ವೀರ್ ಸೇಠ್ ಕರ್ನಾಟಕದ ಮಿನಿಸ್ಟರಾ ಇಲ್ಲ ಚೀನಾ ಏಜೆಂಟಾ, ಅಥವಾ ಸಚಿವರಿಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕಂಡ್ರೆ ಭಯಾನ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇವರ ಈ ದೇಶ ವಿರೋಧಿ ನಡೆ ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಎಸ್, ನೀವು ನೋಡ್ತಿರುವಂತಹ ಎರಡೂ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ನಿನ್ನೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ವರದಿ ಮಾಡಿತ್ತು ಚೀನಾ ಸೆಲೆಬ್ರೇಷನ್ ಏನಿದೆ, ನ್ಯೂ ಇಯರ್ ಸೆಲೆಬ್ರೇಷನ್ನ, ಚೀನಾದ ನ್ಯೂ ಇಯರ್ ಸೆಲೆಬ್ರೇಷನ್ನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡಬೇಕು ಅಂತ ನಿರ್ಣಯ ಮಾಡಿತ್ತು. ಆದರೆ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ವಿ ನಾವು, ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಮುಂದಿನ ಬೆಳವಣಿಗೆಯನ್ನು ಗಮನಿಸಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಸೂಕ್ಷ್ಮತೆಯನ್ನು ಗಮನಿಸಿ ಆ ಕಾರ್ಯಕ್ರಮದಿಂದ ಹಿಂದೆ ಸರಿದಿತ್ತು. ಆದರೆ ಇವತ್ತು ಅದನ್ನು ಶಿಕ್ಷಣ ಸಚಿವರು, ಮಾನ್ಯ ಶಿಕ್ಷಣದ ಸಚಿವರು ತನ್ವೀರ್ ಸೇಠ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಏನೀಗ ಸೆಲೆಬ್ರೇಷನ್ ಮಾಡಿದ್ರೆ ಅಂತ ಬಹುಶಃ ಶಿಕ್ಷಣ ಸಚಿವರಿಗೆ ಈ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ನಡುವಿನ ಆ ಬೆಳವಣಿಗೆಗಳು ಪ್ಲಸ್ ಈಗ ನಡೀತಿರುವಂಥ ಎಲ್ಲ ಏನು ಆ ಚೀನಾದ ಪ್ರಾಡಕ್ಟ್ಗಳ ಮೇಲಾಗಲಿ ಈಗ ಜನರ ಮೇಲಿರುವಂಥ ಪ್ರಭಾವ ಇವೆಲ್ಲವೂ ಕೂಡ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ಸೂಕ್ಷ್ಮತೆಯಿಂದ ಮಾನ್ಯ ಶಿಕ್ಷಣ ಸಚಿವರು ಹೊರಗಿದ್ದಾರೆ ಅನ್ನಿಸ್ತಾ ಇದೆ. ಅವರು ಪ್ರಶ್ನೆ ಮಾಡ್ತಾರೆ, ಮಾಡಿದ್ರೆ ಏನೀಗ ಅಂತ, ಅದು ಯಾವುದರ ಸಂಕೇತ ಅನ್ನೋದು ಮಾತ್ರ ಅರ್ಥ ಆಗದಿರೋದು ಈ ಕ್ಷಣಕ್ಕೆ.